ಹೆಣ್ಮಕ್ಕಳು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಿತ್ಯವೂ ಅಗತ್ಯ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಅದರಲ್ಲೂ ಪೌಷ್ಟಿಕ ಆಹಾರಗಳಿಂದ ಮಾತ್ರ ಮಹಿಳೆಯ ಶಾರೀರಿಕ ಬೆಳವಣಿಗೆ ಹಾಗೂ ದೈಹಿಕ ಶಕ್ತಿಯ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಹಾಗಾದ್ರೆ ಅಂತಹ ಆಹಾರಗಳು ಯಾವುವು ಅನ್ನೋ ಸಂದೇಹ ಎಲ್ಲರಲ್ಲೂ ಸಾಮಾನ್ಯವಾಗಿ ಸೃಷ್ಟಿಯಾಗಿರುತ್ತೆ. ಇದಕ್ಕೆ ಉತ್ತರ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಲಭ್ಯವಿದೆ ನೋಡಿ. ಇವತ್ತಿನ ನಮ್ಮ ಸಿರಿ ಕಾರ್ಯಕ್ರಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಏನು ಆಹಾರಗಳು ಬೇಕು ಅಂತನ್ನೋದ್ರ ಬಗ್ಗೆ ಮಾತಾಡೋಣ. ಯಾಕೆ ಹೆಣ್ಣು ಮಕ್ಕಳಿಗೆ ವಿಶೇಷ ಅಂತ ಹೇಳ್ತೀವಿ? ಮನುಷ್ಯರೆಲ್ಲರೂ ಒಂದೇ ಅಲ್ವಾ? ಅದರೊಳಗೆ ಯಾಕೆ ಹೆಣ್ಣನ್ನು ನೀವು ವಿಶೇಷ ಮಾಡ್ತೀನಿ ಅಂತ ಕೇಳಿದರೆ, ಹೆಂಗಸರು ಬಯಲಾಜಿಕಲಿ ಅಂದರೆ ಶಾರೀರಿಕವಾಗಿಯೇ ಹೆಣ್ಣು ಪುರುಷನಿಗಿಂತ ವಿಭಿನ್ನವಾಗ್ತಾಳೆ. ಅದರ ಜೊತೆಗೆ ಶಾರೀರಿಕವಾಗಿ ವಿಭಿನ್ನವಾಗಿರೋದರ ಜೊತೆಗೆ ಅವಳಿಗೆ ಬಯಲಾಜಿಕಲಿ ಕೆಲವು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ಸೃಷ್ಟಿಯಲ್ಲಿ ಅವಳಿಗಾಗಿ ಕೊಟ್ಟಿದೆ. ಈ ಎಲ್ಲವನ್ನು ದೃಷ್ಟಿನಲ್ಲಿ ಇಟ್ಕೊಂಡಾಗ ಅವಳಿಗೆ ಪುರುಷನಿಗಿಂತ ಭಿನ್ನವಾಗಿರುವಂತಹ ಆಹಾರಾಂಶಗಳು ಬೇಕಾಗತ್ತೆ. ಆಹಾರ ಒಂದೇ ಆದರೂ ಕೂಡ ಆಹಾರಾಂಶಗಳು ಬೇರೆ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಅದನ್ನು ನಾನು ಅರ್ಥ ಮಾಡ್ತಾ ಹೋಗಿಸ್ತೀನಿ, ಆಹಾರಾಂಶಗಳು ಹೇಗೆ ಬೇರೆ ಆಗುತ್ತೆ ಅಂತ. ಮೊದಲ 5 ವರ್ಷಗಳಲ್ಲಿ ನಾವು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ನಾವು ಹೆಚ್ಚಾಗಿ ಯಾವುದೇ ಒಂದು ತರಹದ ಆಹಾರಾಂಶದಲ್ಲೂ ವಿಭಿನ್ನತೆಯನ್ನು ತೋರಿಸ್ತೇ ಇದ್ದರು, ನಂತರ ಬರ್ತಾ ಬರ್ತಾ ನಾವು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ವಿಶಿಷ್ಟವಾದಂತಹ ಆಹಾರಾಂಶಗಳನ್ನು ಹೆಚ್ಚಾಗಿ ಇಲ್ಲ ಕಡಿಮೆಯಾಗಿ, ಕಡಿಮೆ ಹೆಚ್ಚನ್ನು ನಾವು ಕಂಪೇರ್ ಮಾಡೋದು ಗಂಡು ಮಕ್ಕಳಿಗೆ ಇಲ್ಲಿ ಇಟ್ಕೊಂಡು, ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಕೊಡ್ತಾ ಹೋಗ್ತೀವಿ. ಯಾಕೆ ಹೀಗೆ ಬರುತ್ತೆ ಅಂತ ಹೇಳಿದರೆ, ಬಾಲ್ಯದಿಂದ ಯೌವನಾವಸ್ಥೆಗೆ ಕಾಲಿಡುವಂತಹ ಒಂದು ಹಂತ ಇದೆಯಲ್ಲ, ಆ ಹಂತದಲ್ಲಿ ಗಂಡು ಹುಡುಗರು ಯೌವನಾವಸ್ಥೆಗೆ ಕಾಲಿಡೋದಕ್ಕೂ ಹೆಣ್ಣು ಮಕ್ಕಳು ಯೌವನಾವಸ್ಥೆಗೆ ಕಾಲಿಡೋದಕ್ಕೂ ತುಂಬ ವಿಶಿಷ್ಟವಾದ ವ್ಯತ್ಯಾಸಗಳನ್ನ ಕಾಣ್ತಾ ಹೋಗ್ತೀವಿ. ಹೆಣ್ಣು ಮಕ್ಕಳು ಯೌವನಾವಸ್ಥೆಗೆ ಕಾಲಿಡಬೇಕಾದ್ರೆ ಒಂದೇ ಸರ್ತಿಗೆ ಏಕ್ದಮ್ ಕಾಲಿಡ್ತಾರೆ. ಆದರೆ ಅದರ ಹಿಂದೆ ಸಾಕಷ್ಟು ಪ್ರಿಪ್ರೇಷನ್ಗಳು ನಡೀತಾ ಇರುತ್ತೆ ಶರೀರದಲ್ಲಿ. ಏನು ಅಂತ ಹೇಳಿದ್ರೆ, ಅವಳು ಯೌವನಾವಸ್ಥೆಗೆ ಕಾಲಿಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳಲ್ಲಿ ಹೆಣ್ತನದ ಹಾರ್ಮೋನುಗಳು ಹೆಚ್ಚು ಹೆಚ್ಚು ವೃದ್ಧಿ ಆಗ್ತಾ ಇರುತ್ತೆ. ಅದರ ಜೊತೆಗೆ ಅವಳು ಋತುಮತಿಯಾಗುವುದು ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಒಂದು ಯೌವನಾವಸ್ಥೆಗೆ ಕಾಲಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ಶಾರೀರಿಕ ಕ್ರಿಯೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಅವಳು ಋತುಮತಿಯಾಗುವಾಗ ರಕ್ತಸ್ರಾವವಾಗ್ತಾ ಹೋಗ್ತಾ ಇರುತ್ತೆ. ಈ ರಕ್ತಸ್ರಾವದಲ್ಲಿ ಕಬ್ಬಿಣದ ಅಂಶ ಮತ್ತು ಫೋಲಿಕ್ ಆ್ಯಸಿಡು, ಹೀಗೆ ಏನೇನು ರಕ್ತದಲ್ಲಿ ಇರುವಂತಹ ಕಾಂಪೊನೆಂಟ್ಗಳು ಇದೆಯೋ ಈ ಕಾಂಪೊನೆಂಟ್ಗಳೆಲ್ಲ ವ್ಯಯವಾಗಿ ಹೋಗ್ತಾ ಇರುತ್ತೆ. ಹೀಗೆ ವ್ಯಯವಾಗಿ ಹೋಗ್ತಾ ಇರುವಂತಹ ಈ ಕಾಂಪೊನೆಂಟ್ಗಳನ್ನು ತುಂಬಿಸಬೇಕಾಗಿರೋದು ಅತ್ಯಂತ ಮುಖ್ಯವಾಗಿರುವಂತಹ ಅಂಶ. ಯಾಕೆ ತುಂಬಿಸಬೇಕು? ಎರಡು ಇಲ್ಲಿ ಮುಖ್ಯವಾಗಿರುವಂತಹ ಅಂಶ. ಒಂದು ಏನಂತ ಹೇಳಿದ್ರೆ, ಅವಳು ರಕ್ತಹೀನತೆಯಿಂದ ಬಳಲಬಾರದು. ಅದು ಒಂದೇ ಅಲ್ಲ, ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ, ಈ ಹೆಣ್ಣು ಮಗು ಅಂದರೆ 11, 12, 13 ವರ್ಷದ ಮಗುವನ್ನು ದೃಷ್ಟಿಯಲ್ಲಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಈ ಹೆಣ್ಣು ಮಗು ಇನ್ನು ನಂತರ 10, 12 ವರ್ಷಗಳ ನಂತರ ಅವಳು ತಾಯಿ ಆಗ್ತಾಳೆ ಅಂತಂದರೆ, ಆಗ ತಾಯಿ ಆಗೋದಕ್ಕೆ ಅವಳು ಈಗಿಂದಾನೇ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿ ಬರುತ್ತೆ. ನೋಡಿ, ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ಅಂತ ಹೇಳಿದರೆ, ಒಂದು ಸಮಾಜದ ಅಂದರೆ ಒಂದು ರಾಷ್ಟ್ರದ ಆರೋಗ್ಯವಂತ ಒಂದು ಜನಾಂಗವನ್ನು ಕೊಡುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಇದೆ. ಒಂದು ರಾಷ್ಟ್ರದ ಆರೋಗ್ಯವಂತ ಜನಾಂಗವನ್ನು ಕೊಡಬೇಕು ಅಂತಂದರೆ ಹೆಣ್ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಆಹಾರವನ್ನು ಕೊಡ್ತಾ ಹೋಗಬೇಕು. ಇಲ್ಲಿ ಪ್ರಮುಖವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದರೆ, ಅಯನ್ನ ಅಂಶ ಅವಳಿಗೆ ಜಾಸ್ತಿ ಇರಬೇಕಾಗಿ ಬರುತ್ತೆ. 28 ಮಿಲಿಗ್ರಾಮ್, ನೋಡಿ ಎಷ್ಟು ಕಡಿಮೆ ಅಂಶ ಈ 28 ಅಂತ ಹೇಳೋದು. ಈ 28 ಮಿಲಿಗ್ರಾಮ್ ಕಬ್ಬಿಣವನ್ನು ಕೊಡೋದ್ರೊಳಗೆ ನಾವು ಸಾಕಷ್ಟು ಸೋತಿದ್ದೀವಿ ಅಂತ ಹೇಳೋದು ನಮ್ಮ ಅನೇಕ ಅಧ್ಯಯನಗಳು ತಿಳಿಸ್ತಾ ಹೋಗುತ್ತೆ. ಇಲ್ಲಿ ಯಾಕೆ ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಆಹಾರದ ಬಗ್ಗೆ ನಮಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೇ ಇರೋದು, ಇನ್ನೊಂದು ಆಹಾರದ ಸರಿಯಾದ ವಿತರಣೆ ದೇಶದ ಎಲ್ಲ ಭಾಗದಲ್ಲೂ ಆಗದೇ ಇರೋದ್ರಿಂದ ಕೂಡ ಹೆಣ್ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಈ ಪೌಷ್ಟಿಕಾಂಶ ಸಿಗ್ತಿಲ್ಲ. ಈ ಕಬ್ಬಿಣವನ್ನು ಅಥವಾ ಫೋಲಿಕ್ ಆ್ಯಸಿಡ್ ಇರ್ಬೋದು ಅಥವಾ B12 ಇರಬಹುದು, ಈ ಎಲ್ಲ ಅಂಶಗಳನ್ನು ನಾವು ಅವಳಿಗೆ ಕೊಡಬೇಕಾದ್ರೆ ಹೆಣ್ಣು ಮಕ್ಕಳ ಆಹಾರದಲ್ಲಿ ಹೆಚ್ಚು ಹೆಚ್ಚಾಗಿ ನಾವು ಸೊಪ್ಪನ್ನು ಸೇರಿಸಬೇಕಾಗಿ ಬರುತ್ತೆ. ಸೊಪ್ಪಿನಲ್ಲಿ ಬಹಳ ಒಳ್ಳೆಯ ಪ್ರಮಾಣದ ಈ ಕಬ್ಬಿಣದ ಅಂಶ ಇದೆ. ಅದರಲ್ಲೂ ಪ್ರಮುಖವಾಗಿ ನಾವು
ನದಿಗಳ ಹತ್ತಿರ ಇಲ್ಲ ತೀರದಲ್ಲಿ ಇರೋರು ಘಟ್ಟಗಳಲ್ಲಿ ಇರೋರಲ್ಲಿ ಗಮನಿಸಬಹುದು. ನಿಮ್ಮಲ್ಲಿ ಈ ಕೆಸುವಿನ ಎಲೆ ಅಂತ ಸಿಗುತ್ತಲ್ವ, ಈ ಕೆಸುವಿನ ಎಲೆಯಲ್ಲಿ ಅದರಲ್ಲೂ ಕಪ್ಪು ಬಣ್ಣದ ಕೆಸುವಿನ ಎಲೆಯಲ್ಲಿ ಅತ್ಯಂತ ಒಳ್ಳೆಯ ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇದೆ. ಈ ಕಬ್ಬಿಣದ ಅಂಶವನ್ನು ಬಳಸ್ಕೊಂಡು, ಈ ಸೊಪ್ಪಿನಲ್ಲಿರುವ ಕಬ್ಬಿಣದ ಅಂಶವನ್ನು ಬಳಸ್ಕೊಂಡು ಅನೇಕ ತರಹದ ಅಡುಗೆಗಳನ್ನು ಮಾಡ್ಬೋದು. ಇನ್ನು ಸಿರಿಧಾನ್ಯಗಳ ವಿಷಯಕ್ಕೆ ನಾನು ಬರೋದಾದರೆ, ಇದು ಘಟ್ಟಗಳ ವಿಷಯ, ನದಿಗಳ ಹತ್ರ ಹರಿತಿರೋದು ಅಂತಂದೆ. ಹಾಗಿದ್ರೆ ಬಯಲು ಸೀಮೆನಲ್ಲಿ ಈಗ ಗುಲ್ಬರ್ಗ ಆ ಕಡೆ ಇರುವಂತಹ ಜನಗಳಿಗೆ ನಾವು ಹಾಗಿದ್ರೆ ಏನು ಮಾಡೋಣ ಅನ್ನೋ ಪ್ರಶ್ನೆ ಎಷ್ಟೋ ಜನ ವೀಕ್ಷಕರಿಗೆ ಬರ್ತಾ ಇದ್ರೆ, ಸಜ್ಜೆ ಇದೆಯಲ್ವ, ಅಲ್ಲೆಲ್ಲ ನೀವು ಸಜ್ಜೆ ಮತ್ತು ನವಣೆಯನ್ನು ಬಹಳ ಹೆಚ್ಚಾಗಿ ಬಳಸ್ತೀರ. ಇದರಲ್ಲಿ ಕೂಡ ಅತ್ಯಧಿಕ ಪ್ರಮಾಣದ ಕಬ್ಬಿಣ ಅಂಶ ಇದೆ. ಈ ಎರಡು ಆಹಾರವನ್ನು ಬಳಸ್ಕೊಂಡು ನಾವು ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟಾಗ ಅವರ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಬರೀ ಹಾಗಿದ್ರೆ ಕಬ್ಬಿಣ ಒಂದೇ ಸಾಕ ಅವರಿಗೆ, ಬೇರೆ ಯಾವ ಆಹಾರ ಅಂಶಗಳು ಪ್ರಮುಖವಾಗಿಲ್ವಾ ಅಂತ ಯೋಚನೆ ಮಾಡಿದಾಗ, ಇಲ್ಲಿ ನಾನು ಹೇಳಿದೆ ಗಂಡು ಮಕ್ಕಳಿಗಿಂತ ವಿಶಿಷ್ಟ ಅಂತ ಹೇಳಿ. ಕ್ಯಾಲೋರಿಗಳ ವಿಷಯಕ್ಕೆ ಬಂದಾಗ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಕಡಿಮೆ ಕ್ಯಾಲೋರಿಯನ್ನು ಕೊಡಬೇಕಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳ ದೇಹದ ಮಾಸ್ ಇದೆಯಲ್ಲ, ಗಂಡು ಮಕ್ಕಳ ಮಾಸ್ಗಿಂತ ಇವರದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಇವ್ರದ್ದು ಶರೀರ ಸ್ವಲ್ಪ ಚಿಕ್ಕದಿರುತ್ತೆ ಮತ್ತು ಇವರ ದೇಹದಲ್ಲಿ ಮಾಂಸಖಂಡಗಳು ಕೂಡ ಕಡಿಮೆ ಇರೋದ್ರಿಂದ ಇವರಿಗೆ ಸ್ವಲ್ಪ ಕಡಿಮೆ ಕ್ಯಾಲೋರಿ ಬೇಕಾಗುತ್ತೆ. ಅಲ್ಲಿಗೆ ಎಷ್ಟು ಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತಂದರೆ, 1850 2200 ತನಕ ಸುಮಾರು 11 ವರ್ಷದಿಂದ 16 ವರ್ಷದ ಹೆಣ್ಣು ಮಕ್ಕಳಲ್ಲಿ ಇಷ್ಟು ಅವರಿಗೆ ಕ್ಯಾಲೋರಿಯನ್ನು ಕೊಡಬೇಕಾಗಿ ಬರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲ, ಇತ್ತೀಚಿನ ಲೈಫ್ ಸ್ಟೈಲನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ಆರೋಗ್ಯದ ದೃಷ್ಟಿಯಿಂದ ಒಳ್ಳೊಳ್ಳೆ ಆಹಾರ ಕೊಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ತಂದೆ ತಾಯಿಗಳು ಅತಿಯಾಗಿ ಕ್ಯಾಲೋರಿಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಅತಿಯಾದ ಊಟದ ಉಪಚಾರ ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಕಳಿಗೆ ಹೆಚ್ಚು ಹೆಚ್ಚು ಕ್ಯಾಲೋರಿಯನ್ನು ಪ್ರಾರಂಭದಲ್ಲೇ ಕೊಡ್ತಾ ಇದ್ದಾರೆ. ಹೆಚ್ಚು ಕ್ಯಾಲೋರಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳ ಬೇಗ ಋತುಮತಿ ಆಗ್ತಾಳೆ. ಸಾಮಾಜಿಕವಾಗಿ ಮಾನಸಿಕವಾಗಿ ಬೆಳೆಯುವುದಕ್ಕೆ ಮೊದಲೇ ಅವಳು ಶಾರೀರಿಕವಾಗಿ ಬೆಳೀತಾ ಇದ್ದಾಳೆ. ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಅತಿಯಾದ ಕೊಬ್ಬಿನ ಆಹಾರಗಳನ್ನ, ಹೆಚ್ಚು ಹೆಚ್ಚು ಕ್ಯಾಲೋರಿಗಳನ್ನು ಹೆಣ್ಮಕ್ಕಳಿಗೆ ಕೊಡಬೇಡಿ. ಅವರಿಗೆ ಗಂಡು ಮಕ್ಕಳಿಗಿಂತ ಒಂದು ತುತ್ತು ಕಡಿಮೆ ಅಂತಂದರೆ ಒಂದಷ್ಟು ಕ್ಯಾಲೋರಿ ಕಡಿಮೆ ಇರಬೇಕು, ಆದರೆ ಆಹಾರ ಅಂಶಗಳು ಕಡಿಮೆ ಇರಬಾರ್ದು. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂತಹ ವಿಷಯನೇ ತಂದೆ ತಾಯಿಗಳಿಗೆ. ಹಾಗಾಗಿ ಕ್ಯಾಲೋರಿಗಳನ್ನು ನೀವು 1800 ಈಗಿನ ಕಾಲಕ್ಕೆ ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಹೆಣ್ಮಕ್ಳು ಯಾರು ಶಾಲೆಗೆ ನಡೆಯೋದನ್ನು ನಾವು ನೋಡೋದೇ ಇಲ್ಲ. ಶಾಲಾ ಬಸ್ಸುಗಳಲ್ಲಿ ಹೋಗ್ತಾರೆ, ಇಲ್ಲ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಬಿಡ್ತಾರೆ, ಬಂದ ತಕ್ಷಣ ಟ್ಯೂಷನ್ನು. ಈ ಕಥೆಯಲ್ಲೇ ಹೆಣ್ಮಕ್ಳು ಹೆಚ್ಚಾಗಿ ಶಾರೀರಿಕವಾಗಿ ಚಟುವಟಿಕೆಗಳಲ್ಲಿ ತೊಡಗ್ತಾ ಇಲ್ಲ, ಮನೆ ಕೆಲಸಗಳನ್ನು ಹೆಣ್ಮಕ್ಳಿಗೆ ಕೊಡ್ತಾ ಇಲ್ಲ. ಮನೆ ಕೆಲಸ ಮಾಡೋದು ಅಂದರೆ ತಿಂದ ತಟ್ಟೆ ಕೂಡ ಯಾರೂ ತೊಳಿತಾ ಇಲ್ಲ. ಮನೆಯಲ್ಲಿ ಯಾವುದೇ ತರಹದ ಕೆಲಸಗಳನ್ನ ಹೆಣ್ಮಕ್ಳು ಅಂತಲ್ಲ, ಮಕ್ಕಳುಗಳೇ ಯಾರೂ ಮಾಡ್ತಾ ಇಲ್ಲ. ಇದನ್ನೆಲ್ಲ ದೃಷ್ಟಿನಲ್ಲಿ ಇಟ್ಕೊಂಡು ಹೆಚ್ಚಾಗಿ ಕ್ಯಾಲೋರಿಗಳನ್ನು ಕೊಡಬೇಡಿ. 1800 ಕ್ಯಾಲೋರಿಗಳನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಬನ್ನಿ. ಆದರೆ ಇಲ್ಲಿ 1800 ಕ್ಯಾಲೋರಿಗಳನ್ನು ರಿಸ್ಟ್ರಿಕ್ಟ್ ಮಾಡಿದ ಕೂಡಲೇ ಪ್ರೋಟೀನ್ ಅಂಶವನ್ನು ರಿಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ. ಪ್ರೋಟೀನನ್ನು ಅವಳಿಗೆ ಕೊಡಲೇಬೇಕಾಗಿ ಬರುತ್ತೆ. ಕಡಿಮೆ ಪ್ರೋಟೀನ್ ಇದ್ದರೆ ಕೂಡ ಅನಿಮಿಯಾ ಬರುತ್ತೆ. ಮತ್ತು ನಾಳೆ ಅವಳು ತಾಯಿ ಆಗುವಾಗ, ಗರ್ಭದ ಸ್ಥಿತಿಗೆ ಬಂದಾಗ, ಈಗ ಕಡಿಮೆ ಪ್ರೋಟೀನ್ ಇದ್ದಾಗ ಮ್ಯಾಲ್ನರಿಷ್ಟ್ ಅವಳಾದರೆ ನಾಳೆ ಹುಟ್ಟುವ ಮಕ್ಕಳು ಕೂಡ ಮ್ಯಾಲ್ನರಿಷ್ಟ್ ಆಗ್ತಾರೆ. ಆಹಾರಗಳಲ್ಲಿ ಪ್ರೋಟೀನಿನ ಅಂಶ ಚೆನ್ನಾಗಿರಲಿ. ಬೇಳೆಗಳನ್ನು ಚೆನ್ನಾಗಿ ಉಪಯೋಗಿಸಿ, ಕಾಳುಗಳನ್ನು ಚೆನ್ನಾಗಿ ಉಪಯೋಗಿಸಿ, ಕರಿಬೇವಿನ ಸೊಪ್ಪಿನ ಉಪಯೋಗಿಸಿ, ಸೊಪ್ಪಿನ ಉಪಯೋಗಿಸಿ. ಸೊಪ್ಪು ಕರಿಬೇವಿನ ಸೊಪ್ಪಿನಲ್ಲಿ ಬಹಳ ಅತ್ಯಲ್ಪ ಕಡಿಮೆ ಪ್ರಮಾಣದ ಪ್ರೋಟೀನ್ ಇದ್ದರೂ ಕೂಡ ಕ್ವಾಲಿಟಿ ಆಫ್ ಪ್ರೋಟೀನ್ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ. ಹಾಗಾಗಿ ಸೊಪ್ಪಿನಿಂದ ಬರುವಂತಹ ಪ್ರೋಟೀನನ್ನು ಜಾಸ್ತಿ ಮಾಡಿ. ನಾಳೆ ಅವರು ಒಳ್ಳೆ ತಾಯಿಯಾಗುವಂತಹ ಗರ್ಭವನ್ನು ಧರಿಸಿ ನಾಳೆ ದೇಶಕ್ಕೆ ಒಳ್ಳೆಯ ಆರೋಗ್ಯವಂತ ಪ್ರಜೆಗಳನ್ನು ಕೊಡುವ ಜವಾಬ್ದಾರಿಯನ್ನು ನಾವೆಲ್ಲರೂ ಇವತ್ತಿಂದ ಪ್ರಾರಂಭ ಮಾಡೋಣ. ಇದನ್ನು ಎಲ್ಲರೂ ಗಮನ ಇಟ್ಕೊಂಡು ಹೆಣ್ಮಕ್ಕಳಿಗೆ ನಿಮ್ಮ ಆಹಾರವನ್ನು ಕೊಡ್ತಾ ಬನ್ನಿ. ಪೌಷ್ಟಿಕಾಹಾರ ತಜ್ಞರಿಂದ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಲಭ್ಯವಾಗಿದೆ ಅಲ್ವಾ? ನಿತ್ಯವೂ ಹೆಣ್ಣು ಮಕ್ಕಳು ಸೇವಿಸಬೇಕಾದ ಆಹಾರ ಪದಾರ್ಥಗಳು ಯಾವುವು, ಯಾಕಾಗಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಬಳಸಬೇಕು ಎಂಬೆಲ್ಲ ಗೊಂದಲಗಳಿಂದ ಇನ್ಮುಂದಾದರೂ ದೂರವಿರಿ.